ಈ ತರ ಶಿಸ್ತಾಗಿಲ್ಲ ಇರೋದನ್ನ. ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ. ಶುರು ಮಾಡಿದಾಗ ತುಂಬ ಜನ ನನಗೆ ಹೇಳ್ತಿದ್ದಂಥ ಒಂದು ಸಣ್ಣ ಮಾತೇನಪ್ಪ ಅಂತಂದರೆ, ಬರೀ ಕ್ಯಾಮ್ರಾ ಮುಂದೆ ಮಾತಾಡಿ ತಾಕತ್ನ ತೋರಿಸೋದಲ್ಲ, ಒಂದಷ್ಟು ಜನಗಳ ಮುಂದೆ ಮಾತಾಡಿ ಒಂದು ತಾಕತ್ನ ತೋರಿಸ್ಬೇಕು ಅಂತ ತುಂಬ ಜನ ನನಗೆ ಮಾತಾಡ್ತಾಯಿದ್ರು. ಅಂತಂದರೆ ಏನೇ ಮಾಡೋರು ಮಾತಾಡ್ತಾರೆ, ಅದು ನಿಮ್ಗೆ ಗೊತ್ತಿರೋದೆ. ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ತುಂಬ ಕಷ್ಟಪಟ್ಕೊಂಡೆಲ್ಲ ಮಾತಾಡ್ತಾ ಇದ್ದೆ, ಯಾಕೆಂದರೆ ನನಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಮಾತಾಡೋ ತಾಕತ್ತಿರಲಿಲ್ಲ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೂ ನನಗೆ ಬರ್ತಿರಲಿಲ್ಲ. ಮಾತಾಡಿದ್ದನ್ನೇ ಮಾತಾಡಿ ಮಾತಾಡಿದ್ದನ್ನೇ ಮಾತಾಡಿ ಹೆಂಗೆಂಗೋ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅವಾಗೇನೋ ಮಾತಾಡ್ತಾಯಿದ್ರು ತುಂಬ ಜನ, ಲಿಕೇಶ್ ವೀಡಿಯೋ ಮಾಡ್ತಾನೆ, ಆ ಥರ ಮಾಡ್ತಾನೆ, ಈ ಥರ ಮಾಡ್ತಾನೆ, ಅವನಿಗೆ ನೀಟಾಗಿ ಹೇಳೋಕ್ಕೆ ಬರೋಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು ಅವಾಗ. ಓಕೆ, ಬಟ್ ಯಾವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಂದು ರೇಂಜ್ಗೆ ಜನಗಳಿಗೆ ತಲುಪೋದಕ್ಕೆ ಶುರುವಾಯಿತು, ಯಾವಾಗ ನಾನು ಕಂಫರ್ಟಾಗಿ ನಾನು ಯಾವುದೇ ರೀತಿ ಭಯ ಇಲ್ಲದೇ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಶುರು ಮಾಡಿದೆ, ಯಾವಾಗ ನನ್ನ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಯಿತು, ಆವಾಗ ಇನ್ನೊಂದು ರೀತಿ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಯಾವ ರೀತಿ ಮಾತುಗಳು ಅಂತಂದರೆ, ಬರೀ ಕ್ಯಾಮ್ರಾ ಮುಂದೆ ಮಾತ್ರ ತಾಕತ್ತು ತೋರಿಸೋದಲ್ಲ, ಒಂದಷ್ಟು ಜನಗಳ ಮುಂದೆ ನಿಂತ್ಕೊಂಡು ಮಾತಾಡಲಿ, ಅದು ನಿಜವಾದ ತಾಕತ್ತು ಅಂತ ತುಂಬ ಜನ ನನಗೆ ಹಿಂದೆ ಮುಂದೆ ಮಾತಾಡ್ತಾ ಇದ್ರು. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ, ಆ ಫೀಲು ಗೊತ್ತಾಗುತ್ತೆ ಯಾರೇನು ಮಾತಾಡ್ತಾಯಿರ್ತಾರೆ ಅಂತ. ಸೊ ಇವತ್ತು ಅದನ್ನು ಕೂಡ ಪ್ರೂವ್ ಮಾಡಿದ್ದೀನಿ, ಒಂದಷ್ಟು ಜನಗಳ ಮುಂದೆ ಮಾತಾಡಿದ್ದೀನಿ. ಒಂದಷ್ಟು ಜನಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಾಸ್ಟರ್ಗಳ ಮುಂದೆ, ನಮ್ಮ ಶಿಕ್ಷಕರೇನಿದ್ದಾರೆ ಅವ್ರ ಮುಂದೆ ಒಂದಷ್ಟು ಸಣ್ಣ ಮಾತುಗಳನ್ನ ಆಡಿದ್ದೀನಿ. ಸೊ ಅಲ್ಲಿಗೆ ನಾನು ಎಲ್ಲರ ಮುಂದೆನೂ ಕೂಡ ಮಾತಾಡ್ತೀನಿ ಅಂತ ಒಂದು ಪ್ರೂವ್ನ ಮಾಡಿದ್ದೀನಿ. ಇದಕ್ಕೆ ಏನು ಹೇಳ್ತೀರಾ? ಓಕೆ, ಸೊ ಒಂದು ಹೇಳ್ತೀನಿ, ನೀವು ಏನೇ ಕೆಲಸ ಮಾಡಿದ್ರು ಡಿಮೋಟಿವೇಟ್ ಮಾಡೋರು ಬಂದೇ ಬರ್ತಾರೆ. ಓಕೆನಾ? ನೀವು ಒಳ್ಳೇದನ್ನೇ ಮಾಡ್ತಾ ಇರಿ, ಒಳ್ಳೇದು ಮಾಡಿದಾಗ ಇದನ್ನ ಯಾಕೆ ಮಾಡೋಕ್ಕಾಗಲ್ಲ ಇವನಿಗೆ ಅನ್ನೋ ಥರ ಮಾತುಗಳನ್ನ ಆಡ್ತಾರೆ. ಸೊ ನನಗೂ ಕೂಡ ಈ ಥರ ತುಂಬ ಜನ ಮಾತಾಡಿದರು. ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೆ, ಕ್ಯಾಮ್ರಾ ಮುಂದೆ ಮಾತಾಡೋನು ಜನಗಳ ಮುಂದೆ ಮಾತಾಡೋಕ್ಕೆ ಏನಕ್ಕೆ ಹೆದರ್ಕೋಬೇಕು ಅಂತ ತುಂಬ ಹೇಳ್ತಾ ಇದ್ದೆ. ಅವಾಗಲೂ ಕೂಡ ತುಂಬ ಜನ ಬರೀ ಮಾತಾಡಿದ್ರೆ ಸಾಕಾಗಲ್ಲ, ಮಾಡಿ ತೋರಿಸ್ಬೇಕು ಅನ್ನೋ ಥರ ಮಾತುಗಳನ್ನ ಆಡ್ತಾಯಿದ್ರು. ಸೊ ಅವ್ರಿಗೋಸ್ಕರ ಇವಾಗ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ, ನಾನು ಮಾತಾಡಿರುವಂಥ ಒಂದು ವೀಡಿಯೋ. ಏನು ಜಾಸ್ತಿ ಏನು ಮಾತಾಡಿಲ್ಲ, ಸುಮ್ಮನೆ ಒಂದು ತುಣುಕು, ಸದ್ಯಕ್ಕೊಂದು ತುಣುಕು, ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ಇದರಿಂದ ನಾನು ಒಂದು ಈ ಒಂದು ವೀಡಿಯೋ ಮುಖಾಂತರ ಒಂದು ಮಾರಲ್ ಆಫ್ ದ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆ ವೀಡಿಯೋ ನೋಡ್ಕೊಂಡು ಬನ್ನಿ, ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ಬನ್ನಿ. ತುಂಬ ಖುಷಿ ಆಗುತ್ತೆ, ನಾನು ಬಿ ಎಡ್ ಸೇರ್ಬೋದಿ ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕೆ ಅಂತಂದ್ರೆ ಈ ತರ ಶಿಸ್ತಾಗೆಲ್ಲ ಇರೋದನ್ನ ಬಟ್ ಜೀವನ ಮಾಡ್ತಾ ಮಾಡ್ತಾ ನನ್ಗೆ ಅನಿಸ್ತು, ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ನಾವು ತುಂಬಾ ಶಿಸ್ತಾಗಿರ್ಬೇಕು ಅಂತ. ಸೊ ಆದ್ರಿಂದ ಬಿ ಎಡ್ ಮಾಡೋಣ ಅಂತ ತುಂಬಾ ಆಸೆ ಆಯ್ತು. ಸೊ ಬಂದೆ ಬಿ ಎಡ್ ಅಷ್ಟು ಜಾಯ್ನ್ ಆದೆ. ಫಸ್ಟ್ ಕೇಳಿದ್ ಒಂದೇ ಹುಡುಗರು ಎಷ್ಟು ಜನ ಅಡ್ಮಿಷನ್ ಆಗ್ತಾ ಇದ್ರು, ಯಾಕೆಂದ್ರೆ ತುಂಬಾ ಭಯ ಆಗ್ತಿತ್ತು. ಯಾಕಂದ್ರೆ ಒಂದು ಮೂರ್ ನಾಲ್ಕು ಜನ ಅಡ್ಮಿಷನ್ ಆಗಿದೆ. ಸುರೇಶ್ ಸರ್ ಹೇಳಿದ್ರು ಏನಂತಂದ್ರೆ, ಓದಪ್ಪ ಜನ ಓದಪ್ಪ ಶಿಸ್ತಪ್ಪ, ಯಾಕೆಂದ್ರೆ ನನ್ನ ಕಟ್ಟಗಿಡೆಲ್ಲ ಜಾಸ್ತಿ ಬರ್ತೀನಿ. ಆದ್ರಿಂದ ಒಂದು ಒಳ್ಳೆ ಅಡ್ಮಿಷನ್ ಕೂಡ ಕೊಟ್ಟು ಆಮೇಲೆ ಟೀಚರ್ಸ್ ಗಳಾಗ್ಬೋದು ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳ್ಬೋದು. ಮದ್ದೂರಿಂದ ಬಂದಿದೆ ಬಸ್ ಸ್ಟ್ಯಾಂಡ್ ಈ ಸರ್ಕಲ್ ಹತ್ರ ಇಟ್ಕೊಂಡಾಗ ಏನಪ್ಪ ನನ್ ಬರ್ಬೇಕು ಕಾಲೇಜ್ಗೆ ಅಂತ ಅನ್ಸ್ತದೆ. ಬಟ್ ಕೆಲವೊಂದಷ್ಟು ಜನ ಇಲ್ಲೇ ಹುಡುಗರು ಹಾಸ್ಟೆಲ್ ಎಲ್ಲ ಹುಡುಗರು ಬಾಯ್ಸ್ ಹಾಸ್ಟೆಲ್ ಎಲ್ಲ ಅಲ್ಲಿಂದ ಎಲ್ಲ ಬರ್ತಾರೆ. ಅವ್ರನ್ನ ನೋಡಿದ್ರೆ ನಾನೇ ಬೆಟರ್ ಅಂತ ಅನ್ಸುತ್ತೆ. ಇದರಿಂದ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಏನೇ ಕೇಳಿದ್ರು ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಅಟೆಂಡರ್ಸ್ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ, ಕಾಲೇಜು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಸೆಕೆಂಡ್ ಇಯರ್ಸ್ ಅವರು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ, ತುಂಬ ಖುಷಿ ಆಯ್ತು. ನೀವು ಈ ತರ ಗೋಲ್ಡ್ ಮೆಡಲ್ ಎಲ್ಲ ಕೊಡ್ತೀರಾ ಅಂತಂದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಗೇಮ್ ಆಡ್ತೀವಿ ಮಾತ್ರ. ಯಾಕೆಂದ್ರೆ ಒಂದೇ ನನಗೆ ಸಿಕ್ಕಿದ್ದು ಹೆಣ್ಮಕ್ಳುಗಳೇ ಜಾಸ್ತಿ ಬಂದು ತುಂಬಾ ಚೆನ್ನಾಗಿ. ಓಕೆ, ವಿಡಿಯೋ ನೋಡಿದ್ದೀರಾ? ವಿಡಿಯೋ ನೋಡಿದ್ಮೇಲೆ ಒಂದು ಏನಾದರೂ ಒಂದು ಸಣ್ಣ ಆದರೂ ಒಂದು ಮೋಟಿವೇಶನ್ ಕೊಡಲೇಬೇಕು, ಅಥವಾ ಒಂದು ಇನ್ಸ್ಪಿರೇಷನ್ ಒಂದು ಮಾತನ್ನಾದರೂ ಆಡಲೇಬೇಕು.
ಸೊ ಫೈನಲ್ ಆಗಿ ಮಾರಲ್ ಆಫ್ ದ ವಿಡಿಯೋ ಇಸ್ ಏನೂ ಇಲ್ಲ, ಸಿಂಪಲ್, ಭಯ ಪಡಬೇಡಿ. ಅಫ್ಕೋರ್ಸ್ ನನಗೂ ಕೂಡ ತುಂಬ ಭಯ ಆಗ್ತಿತ್ತು ಸ್ಟೇಜ್ನ ಹತ್ತೋದಕ್ಕೆ, ಇವಾಗಲೂ ಕೂಡ ಭಯ ಪಡ್ತೀನಿ, ಭಯ ಪಡಲ್ಲ ಅಂತಲ್ಲ, ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಓಕೆನಾ, ನೀವು ಕೂಡ ನಾನು ಹೇಳೋದಷ್ಟೇ, ಪ್ರಯತ್ನ ಪಡಿ, ಪ್ರಯತ್ನ ಪಡೋದವ್ರು ಏನೂ ಕೂಡ ಆಗಲ್ಲ, ಒಂದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಅಂದ್ಕೊಳ್ಳಿ. ಸೊ ಯಾರ ಮುಂದೆ ಏನು ಬೇಕಾದ್ರೂ ನೀವು ಮಾತಾಡ್ಬೋದು, ಯಾವ ಸ್ಟೇಜ್ ಹತ್ತು ಕೂಡ ನೀವು ಮಾತಾಡ್ಬೋದು, ಇದೊಂದನ್ನು ಸಣ್ಣದಾಗಿ ನಿಮ್ಮ ಹತ್ತರಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಯಾರಿಗೂ ಹೆದರ್ಕೊಳ್ದೇನೆ ಧೈರ್ಯವಾಗಿ ನೀವು ಮಾತಾಡ್ತೀರಾ, ಆ ಒಂದು ಭರವಸೆ ನಾನು ನಿಮಗೆ ಕೊಡ್ತೀನಿ. ಹಲವಾರು ವೀಡಿಯೋಗಳನ್ನ ಮಾಡಿದ್ದೀನಿ, ಯಾವ ರೀತಿ ಭಯನ ಬಿಡೋದು ಅಂತ, ತುಂಬ ವೀಡಿಯೋಸ್ಗಳಿದೆ, ಮೋಟಿವೇಶ್ನಲ್ ವೀಡಿಯೋಸ್ ಈ ಚಾನಲಲ್ಲೇ ಇದೆ. ಓಕೆ, ಐ ಕಾರ್ಡ್ ಹಾಕ್ತೀನಿ, ವೀಡಿಯೋ ನೋಡಿ ಎಂಜಾಯ್ ಮಾಡಿ. ಓಕೆ, ಸೊ ನಿಮ್ಗೆ ಹೇಗನ್ನಿಸ್ತು ನಾನು ಮಾತಾಡಿದ್ದು, ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ರಿಗೂ. ಬಾಯ್, ಜೈ ಹಿಂದ್, ವಂದೇ ಮಾತರಂ.